ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸವಿರುಚಿ ಪ್ರೆಸೆಂಟೆಡ್ ಬೈ ಅಮೃತೋನಿ ಗ್ಯಾಸ್ಟ್ರಿನ್, ಪೌಡ್ ಬೈ ಆಶೀರ್ವಾದ್ ಸುಪೀರಿಯರ್ ಎಂ ಪಿ ಆಟಾ, ಸ್ಪೆಷಲ್ ಪಾರ್ಟ್ನರ್ ಲಿಬೇರ್ ರೆಫ್ರಿಜರೇಟರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ, ಯಾರು ಬರ್ತಾ ಇದಾರೆ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾರನ್ನ ಕರೆಸಿ ಅಡಿಗೆನ ಮಾಡಿಸ್ತಾ ಇದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರೆ ಮೂಲತಃ ಇವರು ದಾವಣಗೆರೆಯವರು, ರಂಗಭೂಮಿ ಹಿನ್ನೆಲೆಯಿಂದ ಬಂದಂತವರು. ಗಿಣಿರಾಮನಾಗಿ ನಮ್ಮ ಕಿರುತೆರೆಯನ್ನ ಪ್ರವೇಶ ಮಾಡಿ ಸುಮಾರು ಚಲನಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಈಗ ಹೀರೋ ಆಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಋತ್ವಿಕ್ ಮಠದವರು. ಸರ್ ನಮಸ್ಕಾರ, ಬನ್ನಿ ಸರ್. ಗಿಣಿರಾಮ ಗಿಣಿರಾಮ, ನಮ್ಮ ಗಿಣಿರಾಮದಲ್ಲಿ ನೋಡಿರ್ತಕ್ಕಂತ ಎಲ್ರಿಗೂ ಗೊತ್ತಿರುವಂತ ಒಳ್ಳೆ ನಾಯಕ ನಟ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಋತ್ವಿಕ್ ಯಾವ್ರಿ ನಿಮ್ದು? ಬೇಸಿಕಲಿ ದಾವಣಗೆರೆ ಸರ್. ದಾವಣಗೆರೆ ಹತ್ರ ಒಂದು ಚಿಕ್ಕ ಹಳ್ಳಿ, ದೊಡ್ಡೋಬಗಿರೆ ಅಂತ. ಓಕೆ. ಬಟ್ ಎಜುಕೇಶನ್ ಎಲ್ಲ ಆಗಿದ್ದು ಬೆಳಗಾಂ ಹತ್ರ ಹಿಡಿಕಲ್ ಡ್ಯಾಮ್ ಅಂತ ಅವರು. ಬೆಳಗಾಂಯಿಂದ ದಾವಣಗೆರೆ, ದಾವಣಗೆರೆಯಿಂದ ಬೆಂಗಳೂರಿಗೆ ಯಾವಾಗ? ಬೆಂಗಳೂರು ಅದೇ ಆಕ್ಟಿಂಗ್ ಹರಿಸುತ್ತಾ ಬಂದೆ ಈ ಕಡೆ. ಓಕೆ. ಸೊ ಹಂಗಾಗಿ ನಡೀತಾ ಇದೆ. ಅದೇ ಯೂಶ್ವಲಿ ನೀವು ನಾನು ಆಕ್ಟರ್ ಆಗ್ಬೇಕು, ನಾನು ಒಂದು ಸಿನಿಮಾ ಅಥವಾ ಸೀರಿಯಲ್ ಮಾಡ್ಬೇಕು ಅಂತಾನೆ ಇದ್ರಾ? ಹೌದು. ಬಟ್ ಮನೇಲಿ ಹೇಳಿರ್ಲಿಲ್ಲ. ಹಾ, ಕಳಿಸ್ತಿರ್ಲ ಇಲ್ಲ? ಎಲ್ಲಿ ಕಳಿಸ್ರು, ಊರ್ ಬಿಟ್ಟೆ ಕಳಿಸ್ತಾರಲ್ಲ ಅಪ್ಪ, ನೀನು ಮಾಡ ಸಾಕು ಇಲ್ಲೇರಪ್ಪ ಅಂದಿರೋರು. ಹೌದು. ಓಕೆ. ಮೊದಲನೇ ಸೀರಿಯಲ್ಗಳಲ್ಲಿ ಶುರು ಮಾಡಿದ್ರಿ ಜೀವನ. ಹೌದು. ಮದುವೆ ಯಾವಾಗ ಮಾಡ್ಕೊಳ್ರಿ? ಲಾಕ್ಡೌನ್ ಯಾವ ಸ್ಟಾರ್ಟ್ ಆಯ್ತು ಅವಾಗಲೇ ಮದುವೆ. ಎಂತ ಯೋಗ ಸರ್ ಇದು, ಎಲ್ರಿಗೂ ಯೋಗ ಸಿಗಲ್ಲ ನೋಡಿ. ಲಾಕ್ಡೌನ್ ಟೈಮಲ್ಲಿ ಮದುವೆ ಆಗಿರೋರು ಕೆಲವೇ ಮಂದಿಗಳಲ್ಲಿ ಇವರು ಕೂಡ ಒಬ್ರು. ಹುಡುಕದ್ರಂತೆ ಚೌಟ್ರಿ ಸಿಕ್ಕಿಲ್ಲ, ಯಾ ಚೌಟ್ರಿ ಜನನು ಕರೆಯಂಗಿಲ್ಲ, ಮನೆಯಲ್ಲೇ ಮದುವೆ ಆಗ್ಬಿಟ್ಟಿದ್ದಾರೆ. ನಿಮ್ ವೈಫ್ ಇಲ್ಲಿ ಇವರು? ಇಲ್ಲ, ಆತರ ಏನಾಗ್ಲಿಲ್ಲ. ಮತ್ತೆ ಮುಂಚೆ ಎಲ್ಲ ಬುಕ್ ಮಾಡಿದ್ವಿ, ಬಟ್ ಲಾಕ್ಡೌನ್ ಆಯ್ತು. ನಮ್ಗೆ ಗೊತ್ತಿರಲಿಲ್ಲ ಲಾಕ್ಡೌನ್ ಆಗತ್ತೆ, ಈ ತರ ಕೊರೋನಾ ಬರುತ್ತೆ ಅಂತೆಲ್ಲ ಗೊತ್ತಿರಲಿಲ್ಲ. ಹೌದು. ಅದೆಲ್ಲ ಆಯ್ತು, ಆಮೇಲೆ ಛತ್ರದ ಬಾಡಿಗೆ ಉಳಿತು. ಹೌದು, ಎರಡು ಒಂದೇನೆ ಸರ್, ನಾನು ಹೇಳಿದ್ದು ಹಂಗೇನೆ ಸರ್. ಬಟ್ ನೀವು ಹೇಳಿದಂಗಿತ್ತು, ನಾವು ಪ್ಲಾನ್ ಮಾಡಿ ಅಲ್ಲೇ ಆದಾಗ ಶುರು ಮಾಡೋಣ. ಎಸ್ ಸರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಋತ್ವಿಕ್ ಮಠದವರು, ಆರ್ ಆರ್ ಕೆಟ್ ರಂಗನಾಥ್ ಅವರು ಬಂದಿದ್ದಾರೆ. ಒಳ್ಳೆ ಬಿಸಿಬೇಳೆ ಬಾತ್ ಮಾಡ್ತಾ ಇದೀವಿ. ಬಿಸಿಬೇಳೆ ಬಾತ್ ಮಾಡಕ್ಕೆ ಏನೇನ್ ತಂದಿದ್ದಾರೆ ನೋಡೋಣ. ಬಿಸಿಬೇಳೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ತೊಗರಿ ಬೇಳೆ, ಧನಿಯಾ, ಉದ್ದಿನ ಬೇಳೆ, ಕಡ್ಲೆ ಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಹುರುಳಿಕಾಯಿ, ನವಿಲು ಕೋಸು, ಕ್ಯಾರೆಟ್, ಆಲೂಗೆಡ್ಡೆ, ಟೊಮ್ಯಾಟೊ, ಬಟಾಣಿ, ಕಡ್ಲೆಕಾಯಿ ಬೀಜ, ಇಂಗು, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಸಾಸಿವೆ, ಅರಿಶಿನ, ಒಣ ಕೊಬ್ಬರಿ ತುರಿ, ಕರಿಬೇವು, ಬೆಲ್ಲ, ಉಪ್ಪು, ಎಣ್ಣೆ. ಯಾರೊಳಗೆ ಎರಡು ವಿಷಲ್ ಆಗೋಯ್ತು, ಆಫ್ ಮಾಡ್ಬಿಡ ಸರ್, ಆಫ್ ಮಾಡಿ ಸರ್, ಸಾಕು. ಆಫ್ ಸರ್. ಓಕೆ ಸರ್. ಎಣ್ಣೆ ಕಾದಿದೆ ಎಷ್ಟು ಸರ್ ಇದು? ಮೂರು ಚಮಚ. ಮೂರು ಚಮಚ, ಮೂರು ಚಮಚ ಕಡಲೆ ಬೇಳೆ. ನನಗೆ ಇವೆಲ್ಲ ತುಂಬಾ ಕನ್ಫ್ಯೂಸನ್. ಬೆಳೆಗಳೆಲ್ಲ ಗೊತ್ತಿಲ್ಲಲ್ಲ, ಕೊಡ್ತೀನಿ ಒಂದು ಒಳ್ಳೆ ಸವಿರುಚಿ ಗೇಮ್ ಕೊಡ್ತೀನಿ ನಿಮ್ಗೆ, ಗೊತ್ತಾಗುತ್ತೆ ಯಾವ ಬೆಳೆಗಳಂತ ಹೇಳ್ಬೇಕು ನೀವು. ಸಾಕು, ಹೇಳ್ಬಿಟ್ಟು ನಾನೇ ಸಿಕ್ಕಾಕೊಂಡ. ಹೌದು, ಗೊತ್ತಿರಲ್ಲ ನಮ್ಗೆ ಫಾಲ್ಟ್. ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್, ನಿಮ್ಗೆ ಸುಮ್ಮನೆ ಕಾಮಿಡಿ ಮಾಡಿದೆ, ಇದು ಮರ್ತೋಗಿ. ಒಂದು ಚಮಚ ಉದ್ದಿನ ಬೆಳೆ ಸರ್. ಉದ್ದಿನ ಬೆಳೆ ಇದಕ್ಕೆ ಹಾಕಿ ಸರ್. ಇದಕ್ಕೆ ಉದ್ದಿನ ಬೆಳೆ ಅಂತಾರೆ ಸರ್. ಗೊತ್ತಾಯ್ತು ಸರ್, ನಾವು ಹುಡುಕ್ತೀವಿ, ಬನ್ನಿ ಸರ್. ಇವಾಗ ಹೇ ಗೇಮ್ ರೆಡಿ ಮಾಡ್ರ, ಸವಿರುಚಿ ಗೇಮ್ ರೆಡಿ ಮಾಡ್ರ. ನಾನು ಬೇರೆ ಗೇಮ್ಸ್ ಆಡಲ್ಲ ಅಂತ ಪ್ರಮಾಣ ಮಾಡಿದೀನಿ, ಅಡಿಗೆ ಮಾಡಕ್ಕೆ ಏನು ಮಾಡಲ್ಲ. ಒಂದ್ ಅರ್ಧ ಸ್ಪೂನ್ ಹಿಂಗ್ ಹಾಕಿ ಸರ್. ಮತ್ತೆ ಹಿಂಗು? ಹೌದು ಸರ್. ನೋಡಿದ್ರ ಸರ್ ಗೊತ್ತಾಯ್ತಾ, ಇಷ್ಟು ಬೆಳೆಗಳು ಏನಕ್ಕೆ ಹಾಕ್ತಾ ಇದೀವಿ? ಬಿಸಿ ಬೇಳೆಯ ಬಾತ್. ಸಾಕು ಸರ್. ಸಾಕು ಸರ್. ಓಕೆ, ಕಡಲೆ ಬೆಳೆ ಆಯ್ತು. ಇದು ಒಳ್ಳೆ ಪುಡಿ. ಇದು ಧನಿಯಾ ಹಾಕಿ ಸರ್. ಧನಿಯಾ ಆರು ಚಮಚ ಧನಿಯಾ. ಇದಕ್ಕೆ ಧನಿಯಾ ಅಂತಾರೆ. ಒಂದು ಎರಡು ಸಾಕು ಸರ್. ಆಯ್ತು, ಬೇಗ ಬೇಗ ಹಾಕೋಬೇಕು. ಸ್ವಲ್ಪ ಕರ್ಬೇ ಹಾಕಿ, ಇನ್ನೆಲ್ಲ ಸೀದಾ ಬಿಡುತ್ತೆ ಸರ್. ಈ ಹಂತದಲ್ಲಿ ನೀವು ಕರ್ಬೇ ಹಾಕಿದ್ರೆ ಇಲ್ಲ ಎಲ್ಲ ಬೇಡ, ಅರ್ಧ ಇಡಿ ಸರ್. ಒಗ್ಗರಣೆಗೆ ಅರ್ಧ ಹಾಕ್ಬೇಕು. ಎಸ್ ಸರ್. ಓಕೆ ಸರ್. ಹಾಕಿ ಸರ್. ಇದು ಬಿಸಿಬೇಳೆ ಬಾತ್ ಪುಡಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದಾರೆ. ನೀಟ್ ಆಗಿ ನೋಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಎಂಟು ಹಾಕಿ ಸರ್. ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ಖಾರ ಹಾಕಿ ತಿಂತೀರಾ ಸರ್? ಖಾರ ಕಮ್ಮಿ ತಿಂತೀರಾ? ಮೀಡಿಯಂ ಸರ್. ಮೀಡಿಯಂ. ಮೀಡಿಯಮ್ಮ ಆರು ಸಾಕು. ಹಾಕಿ ಸರ್. ಆರು ಹಾಕಿ ಸರ್. ಆರು ಬ್ಯಾಡಗಿ ಮೆಣಸಿನ್ಕಾಯಿ. ಇನ್ನೊಂದು ಎರಡು ಹಾಕಿ ಸರ್. ಇವ್ರ ಖುಷಿಗೆ ಇನ್ನೊಂದು ಎರಡು. ರಂಗನಾಥ್ ಅವ್ರ ಖುಷಿಗೆ ಎರಡು. ನೀವೇ ಹೇಳಿದ್ರಲ್ಲ ಸರ್. ನಾಲ್ಕು ಗುಂಟೂರು ಮೆಣಸಿನ್ಕಾಯಿ. ನಾಲ್ಕು ಗುಂಟೂರು, ಎಂಟು ಬ್ಯಾಡಗಿ ಮೆಣಸಿನ್ಕಾಯಿ. ನೆನ್ತೀಯ ಒಂದು ಚಮಚ ಇದೆ. ಎಣ್ಣೆ ಹಾಕೊಂಡಿದೀವಿ, ಎಣ್ಣೆಯ ಜೊತೆಗೆ ಸ್ವಲ್ಪ ತುಪ್ಪ. ತುಪ್ಪ ಹಾಕಿದೀವಿ, ಎಣ್ಣೆ ಹಾಕಿದೀವಿ. ತುಪ್ಪ ಹಾಕಿದ್ಮೇಲೆ ಸಾಸಿವೆ ಹಾಕಿ ಒಂದ್ ಚಮಚ. ಸಾಸಿವೆ ಸಾಸಿವೆ ಸಾಸಿವೆ
ಓಕೆ ಸಾಸ್ವೆ ನಂತರ ಸಿಡಿ ಬೇಕಿಂಗ್ ಸಾಸ್ವೆ ಎಲ್ಲ ಆಗ್ಲಿ ಸರ್ ಹಾ ಹಾಕಿ ಸರ್ ಕರ್ವೆ ಹಾಕಿ ಸರ್ ಬನ್ನಿ ಏನಾಗಲ್ಲ ಅಯ್ಯೋ ಇದರಲ್ಲಿ ಅರ್ಧ ಮೆಣಸಿನಕಾಯಿ ಓಕೆ ಮೆಣಸಿನಕಾಯಿ ವೆರಿ ಗುಡ್ ಈರುಳ್ಳಿ ಅಷ್ಟು ಹಾಕಿ ಸರ್ ಹೌದು ಸರ್ ಓಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಸರ್ ದಪ್ಪ ಮೆಣಸಿನಕಾಯಿ ಓಕೆ जीवन ಎಲ್ಲರ ಜೀವಗಳು ನಿಮ್ಮ ಜೊತೆ ಸೇರ್ಕೊಂಡಿದೆ ಎಲ್ಲಾ ಜೀವಗಳು ನನ್ನ ಜೊತೆ ಇದೆ ಸರ್ ಈ ಹಾಕಿ ಸರ್ ಮಸಾಲಾ ಹಾಕಿ ಸರ್ ಎಷ್ಟು ಹಾಕಿ ಸರ್ ಇದು ಹಾಕಿ ಬಿಡಿ ಸರ್ ಕೂಡಿ ಅದು ಎಲ್ಲಾ ಅವರು ಯಾದು ಅರ್ಧಂಬರ್ಧಕ್ಕೆ ಅಭ್ಯಾಸನೇ ಇಲ್ಲ ಸರ್ ಯಾ ಸಿಕ್ರು ಪೂರ್ತಿ ಆಕದೆ ಅವರು ಹಾಕಿ ಸರ್ ಅದು ಟೈಟಲ್ ಏನಕ್ಕೆ ರಿವೀಲ್ ಮಾಡಂಗಿಲ್ಲ ಅಂದ್ರೆ ಆಕ್ಚುಲಿ ಹೇಳಿ ಸರ್ ಅಪ್ಪು ಸರ್ ಹತ್ರ ಮಾಡ್ಸ್ಬಿಟ್ಟಿದ್ರು ಸರ್ ಹೌದಾ ಪ್ಲಾನ್ ಮಾಡಿ ಅವರತ್ರ ಮಾತಾಡ್ಕೊಂಡು ಎಲ್ಲಾ ಆಗಿತ್ತು ಓಕೆ ಕಾರಣಾಂತರಗಳು ಗೊತ್ತು ಎಸ್ ಹಾಗಾಗಿ ಒಂದು ಬೇಜಾರ್ ಓಕೆ ಒಗ್ಗರಣೆಗೆ ನಾವು ರುಬ್ಕೊಂಡಿರತಕ್ಕಂತ ಮಸಾಲಾ ಎಲ್ಲವನ್ನ ಹಾಕಿ ತಿರುಗಿಸಿದೀವಿ ಈಗ ಅದಕ್ಕೊಂದು ಗತಿ ಕಾಣಿಸ್ತಾ ಇದ್ದಾರೆ ರಂಗನಾಥ್ ಅವರು ನಾನಲ್ಲ ಸರ್ ಹಾ ಕರೆಕ್ಟ್ ರಿಜಿಕ್ ಬಟ್ಟದ ಅವರು ಒಳ್ಳೆ ಗತಿ ಕಾಣಿಸ್ತಿದೆ ಸರ್ ಕಾಣಿಸಿದ್ದಾರೆ ಇವತ್ತು ಏನಕ್ಕೆ ಅಂದ್ರೆ ಇದು ಪ್ರೀತಿಯಿಂದ ನಿಮ್ಮ ವೈಫ್ ತಗೊಂಡು ಹೋಗುವಂತದ್ದು ಒಂದು ಕ್ಯಾರಿಯರ್ ಫುಲ್ ಮಾಡಿ ಪ್ರೀತಿಯಿಂದ ಕೊಡ್ತೀವಿ ನಿಮಗೆ ಎಸ್ ಸರ್ ತಗೊಂಡು ಹೋಗಿ ತಿನ್ನಿಸ್ಬಿಟ್ಟು ನಿಮ್ಮ ವೈಫ್ ಏನು ಹೇಳ್ತಾರೆ ಅಂತ ನಂಗೊಂದು ವಿಡಿಯೋ ಮಾಡಿ ಕಳಿಸ್ಬೇಕು ಖಂಡಿತ ಕಳಿಸ್ತೀನಿ ಎಸ್ ಡನ್ ಸರ್ ಡೀಲ್ ಡನ್ ಸರ್ ಎಸ್ ಈ ಹೊಸ ಸಿನಿಮಾ ಮಾಡ್ತಾ ಇದ್ರಲ್ಲ ನಿಮ್ಮ ಜೀವನ ಜೊತೆ ಸೇರ್ಕೊಂಡು ಅದಕ್ಕೆ ಸ್ವಲ್ಪ ಇದೆಲ್ಲ ಇದೆಯಾ ಫೈಟಿಂಗ್ ಗೀಟಿಂಗ್ ಎಲ್ಲ ಉಂಟಾ ಯಾಕಂದ್ರೆ ಸೀರಿಯಲ್ ಅಲ್ಲಿ ನಾವು ನಿಮ್ಮನ್ನ ಬೇರೆ ತರ ನೋಡ್ಬಿಟ್ಟಿದ್ದಾರೆ ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ನೋಡ್ಬಿಟ್ಟಿದ್ದಾರೆ ಫ್ಯಾಮಿಲಿ ಮ್ಯಾನ್ ಫುಲ್ ಮಾಸ್ ಲುಕ್ ಓಕೆ ಸಿನಿಮಾ ಅಲ್ಲಿ ನಿಮಗೆ ಆ ಮಾಸ್ ಇರಲ್ಲ ಓಕೆ ಬಟ್ ಒಂದು ಒಳ್ಳೆ ಫೀಲ್ ಅಂತ ಕೊಡ್ತಾರೆ ವೆರಿ ಗುಡ್ ವೆರಿ ಗುಡ್ ತುಂಬಾ ಒಳ್ಳೆ ಫೀಲ್ ಸಿಗುತ್ತೆ ಸಿನಿಮಾ ಓಕೆ 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 ಉಪ್ಪು ಹಾಕಿ ಸರ್ ಎಷ್ಟು ಹಾಕಿ ಸರ್ ಒಂದು ವರ್ಷ ಚಮಚ ಹಾಕಿ ಸರ್ ಇದಕ್ಕೆ ಉಪ್ಪು ಹಾಕಿದಿರಾ ನೀವು ಆಗಲೇ ಎರಡು ಚಮಚ ಉಪ್ಪು ಹಾಕಿದಿರಿ ಜಾತ್ರೆ ಇಟ್ಕೊಂಡಿದ್ದೀರಾ ಎರಡು ಚಮಚ ಉಪ್ಪು ಹಾಕಿದ್ರೆ ಒಂದೂವರೆ ಚಮಚ ಉಪ್ಪು ಹಾಕ್ತಾ ಇದ್ದೀರಾ ಹಾಕಿ ಸರ್ ಒಂದೂವರೆ ಚಮಚ ಓಕೆ ಸರ್ ಟೋಟಲ್ ಮೂರೂವರೆ ಚಮಚ ಇದೇನ್ ಸರ್ ಬೆಲ್ಲ ಚೂರ್ ಬೆಲ್ಲ ಹಾಕಿ ಚೂರ್ ಬೆಲ್ಲ ಹಾಕಿ ಸರ್ ಬೆಲ್ಲ ಹಾಕಿದ್ರೆ ಹಾಕಿ ಈಜಿ ಕುದಿತಾ ಇದೆ ಕುದಿತಾ ಇದೆ ಕುದಿತಾ ಇದೆ ಇದಕ್ಕೆ ಇದು ಹಾಕ್ಬೋಣ ಇವಾಗ ಹಾಕ್ಬಿಡಿ ಸರ್ ಹಾಕ್ಬಿಡಿ ಸರ್ ಏನ್ ಮಾಡ್ಲಿ ಸರ್ ಇದನ್ನ ಎತ್ತಿ ಇದಕ್ಕೆ ಹಾಕಿ ಸರ್ ಬ್ರಾಹ್ಮಣರ ಶೈಲಿಯ ಅಯ್ಯಂಗಾರರ ಶೈಲಿಯ ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತಿನ ಕತೆ ಮುಗಿದಿದೆ ಹೆಚ್ಚು ಕಡಿಮೆ ಸ್ವಲ್ಪ ನೀರು ಹಾಕಿ ಸರ್ ನೀರು ಕೇಳುತ್ತದ ಇನ್ನ ಕೇಳುತ್ತೆ ಇನ್ನ ಬೇಕಾದಷ್ಟು ಬೇಕಾಗಿತ್ತು ನೀರು ಅದಕ್ಕೆ ಹಾಕಿ ಇಷ್ಟೊಂದು ಚೆನ್ನಾಗಿರುವಂತ ಘಮ 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 ಘಮಿಸುವ ಬಿಸಿಬೇಳೆ ಬಾತ್ ನೀವು ಮಾಡ್ತೀರಾ ಅಂತ ಅನ್ಕೊಂಡಿದ್ರ ಒಂದು ಒನ್ ಅವರ್ ಹಿಂದೆ ಖಂಡಿತವಾಗ್ಲೂ ಇಲ್ಲ ಸರ್ ನೋಡಿ ಇದು ನೀವು ಮಾಡಿರೋ ಸರ್ ನಾವ್ ಯಾರು ಮಾಡಿರೋದಲ್ಲ ನಿಮ್ಮ ಶ್ರಮ ಈ ಬಿಸಿಬೇಳೆ ಬಾತ್ ಅಲ್ಲಿ ಇದೆ ಖಂಡಿತ ಸರ್ ತುಂಬಾ ಚೆನ್ನಾಗಿದೆ ಸ್ಮೆಲ್ ಕೂಡ ನೋಡಿ ಅದ್ಭುತವಾಗಿ ಬರ್ತಾ ಇದೆ ಎಸ್ ಸರ್ ತಿಂದ್ಮೇಲೆ ನನ್ನ ಮಡದಿ ಖಂಡಿತವಾಗ್ಲೂ ಖುಷಿ ಆಗ್ತಲೇ ಅನ್ನೋ ಒಂದು ಭಾವನೆ ಒಂದು ಹೋಪ್ ನ ಇಟ್ಕೊಂಡು ಇದನ್ನ ತೊಳೋಗ್ತೀನಿ ಖಂಡಿತವಾಗ್ಲೂ ಸರ್ ಫಸ್ಟ್ ನಮ್ಗೆ ಕೊಟ್ಬಿಡಿ ಆಮೇಲೆ ಕಳಿಸ್ತೀವಿ ನಿಮ್ಗೆ ಅಂದ್ರೆ ಕೊಡ್ತೀನಿ ಬೇರೆ ಬಾಕ್ಸ್ ಅಲ್ಲಿ ಕೊಡ್ತೀನಿ ಅಂದ್ರೆ ಖಂಡಿತ ಕೊಡ್ತೀನಿ ಸರ್ ಎಸ್ ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಋತ್ವಿಕ್ ಮಠದವರು ನಮ್ಮ ಗಿಣಿರಾಮ ದರವಯ್ಯ ಹೀರೋ ಅವರು ಒಳ್ಳೆ ಒಂದು ಬಿಸಿಬೇಳೆ ಬಾತನ ಮಾಡಿ ಆ ಅಡಿಗೆನ ಕಲ್ತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮ ಮತ್ತೊಮ್ಮೆ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಇವತ್ತೆ ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತ್ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ನೀರು ತೊಗರಿ ಬೇಳೆ ಬೇಳೆಯ ಎರಡರಷ್ಟು ಅಕ್ಕಿ ಅರಿಶಿನ ಎಣ್ಣೆ ನವಿಲುಕೋಸು ಹುರುಳಿಕಾಯಿ ಕ್ಯಾರೆಟ್ ಆಲೂಗೆಡ್ಡೆ ಕಡಲೆಕಾಯಿ ಬೀಜ ಟೊಮ್ಯಾಟೊ ಇಂಗು ಉಪ್ಪು ಬಟಾಣಿ ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಇಂಗು ಧನಿಯಾ ಕರಿಬೇವು ಬ್ಯಾಡಗಿ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಮೆಂತ್ಯ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಹುಣಸೆ ರಸ ಸೇರಿಸಿ ರುಬ್ಬಿಕೊಳ್ಳಿ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ರುಬ್ಬಿದ ಮಸಾಲೆ ಉಪ್ಪು ಬೆಲ್ಲ ಹಾಕಿ ಕುದಿಸಿ ಕುಕ್ಕರ್ನಲ್ಲಿರುವ ಅನ್ನ ಬೇಳೆ ತರಕಾರಿ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸಿ ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತ್
ಸವಿ ಅನಿಸಿದ್ದ. ಎಲ್ರಿಗೂ ನಾವು ಹೇಳ್ತಾ ಇರ್ತೀವಿ, ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಟ್ಟಿದ್ದಾರೆ, ಖುಷಿ ಖುಷಿಯಾಗಿ ತಿಂತ ಇದಾರೆ. ಟೇಸ್ಟ್ ಮಾಡಿ ಸರ್, ನೀವು ಮಾಡಿ ನೀವೇ ಟೇಸ್ಟ್ ಮಾಡ್ಬೇಕು ಸರ್. ಇವತ್ತು ಬಿಸಿಬೇಳೆಬಾತ್ ತಿಂತೀವಿ ಅಂದ್ರೆ ಖಾರ ಬೂಂದಿ ಇರಬೇಕು, ಇಲ್ಲ ಅಂದ್ರೆ ಚಿಪ್ಸ್ ಇರಬೇಕು, ಅವಾಗ ಅದಕ್ಕೆ ಮಜಾ. ತಿನ್ನಿ ಸರ್.